ಅದು ಉಪಯೋಗಕ್ಕೆ ಬರೋದಿಲ್ಲ. ಯಾತಕ್ಕೆ ನಾನು ಹೇಳಿದೆ ನಿನ್ನೆಯ ಕಾರ್ಯಕ್ರಮದಲ್ಲಿ ಅಂದರೆ, ನಾನೊಂದು 35, 40, 45 ಸ್ಥಾನದ ಮುಖಾಂತರ ಮತ್ತೆ ಇನ್ನೊಂದು ರೀತಿಯ ಹೊಂದಾಣಿಕೆಯ ಸರ್ಕಾರವನ್ನು ಮಾಡೋದ್ರಿಂದ ನನ್ನ ಈಗಿನ ಕಾರ್ಯಕ್ರಮಗಳನ್ನು ಜನತೆ ಮುಂದೆ ಘೋಷಣೆ ಮಾಡಿದ್ದೇನೆ, ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ಯಾವುದೇ ಕಾರಣಕ್ಕೂ ಮುಂದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ 35-40 ಸ್ಥಾನ ಬಂದಾಗ ನಾನು ನಮ್ಮಲ್ಲೇ ಯಾರಿಗಾದರೂ ಜವಾಬ್ದಾರಿಯನ್ನು ಕೊಟ್ಟು ಸಲಹೆ ಕೊಡ್ತೀನಿ ಅಂತಕ್ಕಂಥದ್ದನ್ನು ಏನು ಹೇಳಿದ್ದೇನೆ, ಈಗಲೂ ಅದನ್ನೇ ಹೇಳ್ತೇನೆ. ನನ್ನ ಗುರಿ ಏನಿದ್ರು 100 ಗಡಿ ದಾಟಬೇಕು ನಾವು, ನಮ್ಮ ಪಕ್ಷ. ಆಗ ನಾನು ಈ ನಾಡಿನ ಜನತೆಗೆ ಕೊಟ್ಟಂಥ ಮಾತನ್ನು ಈಡೇರಿಸ್ಲಿಕ್ಕೇನು ಸಾಧ್ಯ ಇದೆ. 6 ತಿಂಗಳು ಸಮಯ ಇದೆ, ನನಗೆ ವಿಶ್ವಾಸವೂ ಇದೆ. ಈ ಬಾರಿ ಜನ ನನ್ನನ್ನು ಕೈಬಿಡೋದಿಲ್ಲ. ಅವರ ಬದುಕಿಗೋಸ್ಕರವಾಗಿ ಜನತಾದಳವನ್ನು ಬೆಂಬಲಿಸ್ತೇನೆ ಅಂತಕ್ಕಂಥ ಒಂದು ಅಚಲವಾದ ವಿಶ್ವಾಸ ಏನು ಹೊಂದಿದ್ದೇನೆ. ಅದರಿಂದ ನಮ್ಮ ನಾಯಕರುಗಳಿಗೆ ಹೇಳಿದ್ದೇನೆ, ನಾವು 40 ಸೀಟ್ ಗೆದ್ದರೂ ಸಾಕು, ಯಾರ ಜೊತೆ ಸರ್ಕಾರ ಮಾಡೋಣ, ಈ ರೀತಿಯ ಭಾವನೆ ಕೆಲವರಲ್ಲಿ ಏನಿದೆ ಅದನ್ನು ನಿಮ್ಮ ಮನಸ್ಸಿನ ತೆಗೆದಾಕಿ ಅನ್ನೋದಕ್ಕೋಸ್ಕರವಾಗಿ ಹೇಳಿದ್ದೆ.